ಒಂದು ಆಪ್ ಡೌನ್ಲೋಡ್ ಮಾಡೋದು ನನ್ನ ವಾಯ್ಸ್ ಅವರು ಬೇರೆ ತರ ಕೇಳೋ ತರ ಸೀಕ್ವೆನ್ಸ್ ಇದೆ ನಾಳೆದು ಎಪಿಸೋಡ್ ಇಲ್ಲಿ ಇವತ್ತು ಶೂಟ್ ಮಾಡ್ಬೇಕು ನನ್ನ ಫ್ರೆಂಡ್ ಅವೈಲೇಬಲ್ ಇಲ್ಲ ಗೌಡ್ರು ಮೇಡಮ್ ಅಂತಾರೆ ಅಂತಾರೆ ಮಂಡ್ಯ ಶೈಲಿನ ಡೈರೆಕ್ಟ್ ಆಗಿ ಸೆಟ್ ಹೋಗಿದ ತಕ್ಷಣ ಕೊಟ್ಟಬಿಟ್ರು ಹೇಳೋದೇ ಗೊತ್ತಾಗ್ಲಿಲ್ಲ ಈಗ ಸಿದ್ಧೇಗೌಡರು ಗೌಡ್ರು ಒಬ್ಬರೇ ಅಂತ ಯಾವಾಗ ಗೊತ್ತಾಗುತ್ತೆ ಇನ್ಫ್ಯಾಕ್ಟ್ ದಿಶಾಕ್ಟರ್ ಮಾಡ್ತಿದಾರೆ ಅವರು ಹೊರಗಡೆ ದಿಶಾ ಮದನ ಆಗಿದ್ದಾಗ ಅವ್ರ ಎನರ್ಜಿನೇ ಬೇರೆ ಆಕ್ಚುಲಿ ಗೌಡ್ರೆ ಲಕ್ಷ್ಮೀ ನಿವಾಸ ಧಾರಾವಾಹಿ ವೀಕ್ಷಕರಿಗೆ ಇರುವಂತಹ ಒಂದು ಮೇಜರ್ ಪ್ರಶ್ನೆ ಆಕ್ಚುಲಿ ಅದ್ರ ಬಗ್ಗೆನೆ ಕಮೆಂಟ್ಸ್ ಹಾಕ್ತಾ ಇರ್ತಾರೆ ಓಕೆ ಕಮಲಿ ಅವರಿಗೆ ಸಿದ್ದೇಗೌಡರು ಬೇರೆ ಗೌಡ್ರು ಬೇರೆ ಬಟ್ ಆದ್ರೆ ವಾಯ್ಸ್ ಅಲ್ಲಿ ಕಣ್ ಹಿಡಬಹುದಲ್ವಾ ಆಕ್ಚುಲಿ ಅವರು ಯಾಕೆ ಕಣ್ಣ ಹಿಡಿತಾ ಇಲ್ಲ ಪ್ಲಸ್ ಸಿದ್ದೇಗೌಡರು ಗೌಡ್ರಾಗಿದ್ದಾಗ ಅವರ ಮಾತಿನ ಶೈಲಿ ಏನ್ ಬದ್ಲಾಗ್ತಾ ಇಲ್ಲ ಅಷ್ಟೇನ್ ಬದಲಾಗಿಲ್ಲ ಸ್ವಲ್ಪ ಜೂಟೆಂಟ್ ಆಗಿ ಏನೋ ಮಾತಾಡ್ತಾರೆ ಅಷ್ಟೇ ಬಿಟ್ರೆ ಇದು ಹೆಂಗಿದ್ವಿ ಸ್ವಲ್ಪ ಡಮ್ಮಿ ಆಗ್ತಿದೆಯಲ್ಲ ಅಂತ ಸುಮಾರು ಜನ ಕಮೆಂಟ್ ಮಾಡ್ತಿರ್ ಇದು ಇಲ್ಲಿಂದ ಇಷ್ಟೊಂದ್ ದಡ್ಡಿನ ಕಮಲಿ ಇಷ್ಟೊಂದು ದಡ್ಡಿನ ಭಾವನಾ ಅವರು ಅಂತ ಇದು ಇದು ಇದೆ ಹೌದು ಈ ಪ್ರಶ್ನೆ ಅಂತೂ ನಿಜ ಸೊ ಒಂದ್ ಪರ್ಟಿಕ್ಯುಲರ್ ಸೀನ್ ಇದೆ ಅದರಲ್ಲಿ ಫೋನ್ ಅಲ್ಲಿ ಒಂದು ಆಪ್ ಡೌನ್ಲೋಡ್ ಮಾಡೋದು ನನ್ಗೆ ಗೊತ್ತಾಗೋದಿಲ್ಲ ಫೋನು ಅಂತ ನನ್ನ ಫ್ರೆಂಡ್ ಕೈಯಲ್ಲಿ ಒಂದು ಆಪ್ ಡೌನ್ಲೋಡ್ ಮಾಡಿಸ್ಬಿಟ್ಟು ವಾಯ್ಸ್ ನ ಬೇರೆ ತರ ಓಕೆ ನನ್ನ ವಾಯ್ಸ್ ಅವ್ರು ಬೇರೆ ತರ ತರ ಒಂದು ಸೀಕ್ವೆನ್ಸ್ ಇದೆ ಅದನ್ನ ಶೂಟ್ ಮಾಡ್ಬೇಕಾಗಿತ್ತು ನಾಳೆದು ಎಪಿಸೋಡ್ ಇಲ್ಲಿ ಇವತ್ತು ಶೂಟ್ ಮಾಡಬೇಕು ನನ್ನ ಫ್ರೆಂಡ್ ಅವೈಲೇಬಲ್ ಇಲ್ಲ ಸೊ ಆ ಒಂದು ಕಾರಣಕ್ಕೀನ್ ಬಿಟ್ಬಿಡ್ಬೇಕಾಯ್ತು ಸೊ ಅದಾದ್ಮೇಲೆ ಕನ್ವಿನ್ಸ್ ಹೇಗೆ ಅಂತ ಹೇಳಿದಾಗ ಸಿದ್ದೇಗೌಡ್ರು ಮೇಡಮ್ ಅವರೇ ಎನರ್ಜಿಯಾಗಿ ಮಾತಾಡ್ತಾರೆ ಗೌಡ್ರು ಸಾಫ್ಟ್ ಆಗಿ ಮಾತಾಡ್ತಾರೆ ಮೇಡಮ್ ಗೌಡ್ರು ಮೇಡಮ್ ಅಂತಾರೆ ಸಿದ್ದೇಗೌಡ್ರು ಮೇಡಮ್ ಅವರೇ ಅಂತಾರೆ ಸೊ ಎನರ್ಜಿ ಸೀದೇ ಗೌಡ್ರದ್ದು ಇಲ್ಲಿ ಇರತ್ತೆ ಗೌಡ್ರದು ಇಲ್ಲಿ ಇರತ್ತೆ ಮೇಡಂ ಹೇಳಿ ಮೇಡಂ ಸಾಫ್ಟ್ ಸೊ ಇದ್ರ ಇದ್ರ ವ್ಯತ್ಯಾಸನ ಮಾಡಿದೀವಿ ನಾವು ಗೌಡ್ರು ಮೇಡಂ ಅಂತಾನೆ ಮಾತಾಡ್ಬೇಕು ಸೀದೆ ಗೌಡ್ರು ಮೇಡಮರೇ ಅಂತ ಮಾತಾಡ್ಬೇಕು ಆ ಎನರ್ಜಿನು ಹಾಗೆ ಇರ್ಬೇಕು ಸಾಫ್ಟೆ ಇರಬೇಕು ಗೌಡ್ರು ಮಾತಾಡ್ಬೇಕು ಅವ್ರೇ ಆ ಸೊ ಹಂಗೆ ಅವ್ರಿಗೆ ಅದ್ ಇದ್ದಿದ್ರೆ ಆಕ್ಚುಲಿ ನೀವ ಹೇಳಿದ್ ಇದ್ದಿದಿದ್ರೆ ಕರೆಕ್ಟ್ ಆಗಿ ಕನ್ವಿನ್ಸ್ ಆಗಿರೋದು ಎಕ್ಸೈನ್ ಎಲ್ಲ ಆಪ್ ಯೂಸ್ ಮಾಡ್ತಾರೆ ಅಂತ ಹೌದು ಬಟ್ ಈಗ ಅದು ಎಷ್ಟು ಜನ ಹಾಕ್ತಾರೆ ವಾಯ್ಸ್ ಅಲ್ಲಿ ಗೊತ್ತಾಗಲ್ವಾ ಅದೇ ಹಿಂಗೆ ಆಗ್ತಾ ಇರೋದ್ರೆ ಆಕ್ಚುಲಿ ಕಮೆಂಟ್ ಬಟ್ ಏನಂದ್ರೆ ಸಣ್ಣ ಪುಟ್ಟ ಮಿಸ್ಟೇಕ್ ಗಳು ಸಮಯದ ಅಭಾವದಿಂದ ಆಗ್ತಾ ಇರುತ್ತೆ ದಯವಿಟ್ಟು ಎಲ್ಲರೂ ಕ್ಷಮಿಸ್ಬಿಡಿ ಸೊ ಹೀಗೆ ನೋಡಿ ಸಪೋರ್ಟ್ ಮಾಡಿ ಈಗ ಸಿದ್ಧೇಗೌಡ್ರು ಗೌಡ್ರು ಒಬ್ರೆ ಅಂತ ಯಾವಾಗ ಗೊತ್ತಾಗುತ್ತೆ ಅದೇ ನನ್ಗೂ ಅದು ಐಡಿಯಾ ಇಲ್ಲ ಯಾವಾಗ ಗೊತ್ತಾಗುತ್ತೆ ಅಂತ ಸೊ ಗೊತ್ತಾದ್ರೆ ಅವ್ರ ರಿಯಾಕ್ಷನ್ ನೋಡೋದಕ್ಕೆ ನಾನು ಕಾಯ್ತಾ ಓಕೆ ಇನ್ನು ಆಕ್ಚುಲಿ ರಿಯಲ್ ಲೈಫಲ್ಲಿ ನಿಮಗೂ ಭಾವನಾ ಅಂದ್ರೆ ಅವ್ರ ಹೆಸರಿಂದ ದಿಶಾ ಮದನ್ ಅವರಿಗೆ ತುಂಬಾ ಒಳ್ಳೆ ಬಾಂಡಿಂಗ್ ಇದೆ ಅಂದ್ರೆ ರೀಲ್ಸ್ ಇನ್ಫ್ಯಾಕ್ಟ್ ನಿಮ್ಮ ಹೊತ್ತಿಗೆ ಪಾತ್ರ ಮಾಡಿದ್ರು ಮಾನಸ ಅವ್ರ ಜೊತೆಗೆ ಒಳ್ಳೆ ಒಳ್ಳೆ ರೀಲ್ಸ್ ಮಾಡ್ತಿರ್ತೀರಾ ಹೆಂಗಿದೆ ನಿಮ್ಮ ಇಡೀ ಸೆಟ್ ಜೊತೆಗೆ ನಿಮ್ ಬಾಂಡಿಂಗ್ ಅಂತ ನಾನೊಂಥರ ಎನರ್ಜಿ ಆ ಸೆಟ್ಗೆ ಅವರ ಅವರಾಗ್ಲಿ ಆ ದಿಶಾ ಮದನ್ ಅವರಾಗ್ಲಿ ಕಂಪ್ಲೀಟ್ ಎನರ್ಜಿ ಸೆಟ್ಗೆ ಬಂದ್ರೆ ಎಲ್ಲಾರ ಹತ್ರ ಮಾತಾಡಿಸೋದು ಎಲ್ಲಾ ಗುಡ್ ಮಾರ್ನಿಂಗ್ ಹೇಳೋದು ಎಲ್ಲರ ಹತ್ರ ಚೆನ್ನಾಗಿದೀವಿ ನನ್ನ ನೋಡಿದ್ರೆ ಎಲ್ಲರೂ ನಗಬೇಕು ಇನ್ಫ್ಯಾಕ್ಟ್ ದಿಶಾ ಅವ್ರದ್ದು ಆ್ಯಕ್ಚುಲಿ ಅವ್ರು ಏನು ಕ್ಯಾರೆಕ್ಟ್ ಮಾಡ್ತಿದಾರೆ ಎಕ್ಸಾಕ್ಟ್ಲಿ ಅಪೋಸಿಟ್ ಎಕ್ಸಾಕ್ಟ್ಲಿ ಅಪೋಸಿಟ್ ಬಟ್ ಅವರು ಅವ್ರು ಅವ್ರು ಮಾಡ್ತಿದಾರೆ ಎಷ್ಟು ಚಾಲೆಂಜಿಂಗ್ ಟಾಸ್ಕ್ ಗೊತ್ತಾವ್ರು ಅವರು ಹೊರಗಡೆ ದಿಶಾ ಆಗಿದ್ದಾಗ ಅವ್ರ ಎನರ್ಜಿನೇ ಬೇರೆ ಬಟ್ ಭಾವನೆ ಆದಾಗ ಅದು ಕಂಪ್ಲೀಟ್ಲಿ ಸಾಫ್ಟ್ ನೇಚರ್ಡ್ ತುಂಬ ತುಂಬ ಹೋಮ್ಲಿ ಟೈಪಲ್ಲಿ ಆ್ಯಕ್ಟ್ ಮಾಡಬೇಕಾಗುತ್ತೆ ಬಟ್ ಅವ್ರು ಅಷ್ಟೇ ಕ್ಯೂಟ್ ಆಗಿ ಮಾಡ್ತಾ ಇದಾರೆ ಅಷ್ಟೇ ಚೆನ್ನಾಗಿ ಮಾಡ್ತಿದ್ದಾರೆ ಎಲ್ಲೂ ಯಾವತ್ತೂ ನನಗೆ ಅವ್ರು ಮಾಡಿರೋ ಮಾಡ್ತಿರೋದು ಲ್ಯಾಗ್ ಅನಿಸಿಲ್ಲ ಆಮೇಲೆ ಅನ್ಯಾಚುರಲ್ ಅಂತ ಯಾವತ್ತೂ ಅನಿಸಿಲ್ಲ ಅವ್ರ ಪಾತ್ರಕ್ಕೆ ಪರ್ಫೆಕ್ಟಾಗಿ ಜೀವ ತುಂಬ ತುಂಬುತ್ತಿದ್ದಾರೆ ಅನ್ನಿಸ್ತು ಸೊ ಅವ್ರನ್ನ ನೋಡಿದಾಗ ಸಿ ಗಂಡು ಮಕ್ಕಳಿಗೆ ಎಲ್ಲ ಗಂಡು ಒಂದು ಒಂದಿರೋ ಆಸೆನೆ ನಮ್ಮ ಹೆಣ್ಮಗು ಹಿಂಗಿರಬೇಕು ಅವ್ರ ಥರ ಇರಬೇಕು ಸೈಲೆಂಟ್ ಆಗಿ ಹೋಮ್ಲಿ ಆಗಿ ನೋಡೋದಕ್ಕೆ ಹಿಂಗಿರಬೇಕು ಬಿಹೇವಿಯರು ಹಿಂಗೆ ಇರಬೇಕು ಆಗಿದ್ದಾಗ ನಮಗೆ ಟಾರ್ಚರ್ನೂ ತಪ್ಪುತ್ತೆ ನಾವು ಸಂತೋಷವಾಗಿರ್ಬೋದು ಅವರೂ ಸಂತೋಷವಾಗಿರ್ಬೋದು ಈ ಥರ ಒಂದು ಸೆಟ್ ಇರುತ್ತೆ ನಮ್ಮ ಭಾವನವರು ಹಂಗೆ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಸೊ ನಮ್ಮ ನಮ್ಮ ಜೊತೆ ತುಂಬ ಅಂದರೆ ತುಂಬ ಚೆನ್ನಾಗಿರ್ತಾರೆ ಸೊ ಬೇಸಿಕಲಿ ಸೆಟ್ಟಲ್ಲಿ ನಮಗೆ ಲೈನ್ಸ್ ಮೆಮೊರೈಸ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ ಸೊ ನಂದು ಬೇಸಿಕಲಿ ಚಿಕ್ಕಬಳ್ಳಾಪುರ ನಾನು ಮಾತಾಡೋ ಶೈಲಿ ಅಲ್ಲಿ ತೆಲುಗು ಮತ್ತು ಕನ್ನಡ ಎರಡು ಓಕೆ ಬೆಂಗಳೂರಿಗೆ ಮೇಲೆ ಬೆಂಗಳೂರು ಕನ್ನಡಕ್ಕೆ ಆಪ್ಟ್ ಆಗೋದಕ್ಕೆ ಒಂದಷ್ಟು ಟೈಮ್ ಬೇಕಾಯಿತು ಈಗ ಮಂಡ್ಯ ಶೈಲಿನ ಡೈರೆಕ್ಟಾಗಿ ಹೋಗಿದ ತಕ್ಷಣ ಕೊಟ್ಬಿಟ್ರು ಹೆಂಗೆ ಹೇಳೋದು ಅಂತಲೇ ಗೊತ್ತಾಗ್ಲಿಲ್ಲ ಸೊ ನಾನು ನಾನು ಇನ್ನೊಂದು ಏನು ಮಾಡ್ತೀನಿ ಗೊತ್ತಾ ರೈಟರ್ಗೆ ತುಂಬ ಮರ್ಯಾದೆ ತುಂಬ ಬೆಲೆ ಕೊಡ್ತೀನಿ ಅವರು ಪ್ರತಿಯೊಂದು ಅಕ್ಷರನೂ ಯೋಚನೆ ಮಾಡಿ ಬರೆದಿರ್ತಾರೆ ಅವ್ರಿಗೆ ಮರ್ಯಾದೆ ಕೊಡಬೇಕು ಆ ಪ್ರತಿಯೊಂದು ಅಕ್ಷರಕ್ಕೂ ಒಂದೊಂದು ಅರ್ಥ ಇದೆ ಎಲ್ಲೂ ವ್ಯತ್ಯಾಸಗಳಾಗಬಾರ್ದು ಎಲ್ಲೂ ಹುಟ್ಟಿಸ್ಕೊಂಡು ಏನು ಹೇಳ್ಬಿಡ್ಬಾರ್ದು ಸೊ ನಾನು ಎಕ್ಸಾಕ್ಟ್ ಅವ್ರು ಏನು ಬರ್ತಿದ್ರು ಅದನ್ನೇ ಡೆಲಿವರಿ ಮಾಡೋಕೆ ತುಂಬ ಅಂದರೆ ತುಂಬ ಟ್ರೈ ಮಾಡ್ತೀನಿ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ವಿತ್ ಎಕ್ಸ್ಪ್ರೆಷನ್ನು ವಿತ್ ಆ ಶೈಲಿ ಆ ಶೈಲಿ ಎಲ್ಲೂ ಮಿಸ್ ಆಗಬಾರ್ದು ಬಟ್ ಆ ಡೈಲಾಗ್ಸು ಎಲ್ಲೂ ಮಿಸ್ ಆಗಬಾರ್ದು ಸೊ ಇದೆಲ್ಲ ಹೇಳ್ಕೊಂಡು ಮಾಡಬೇಕಾದ್ರೆ ಕೆಲವೊಂದು ಸಲ ಮಿಸ್ ಆಗುತ್ತೆ ಒಂದು ಟೇಕ್ಸ್ ಜಾಸ್ತಿ ಆಗುತ್ತೆ ತ್ರೀ ಫೋರ್ ಟೇಕ್ಸ್ ಆಗುತ್ತೆ ಆಗ ಬೆನ್ ತಟ್ಟೋರು ತುಂಬ ತುಂಬ ಕಡಿಮೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಅದರಲ್ಲಿ ನಮ್ಮ ಮನೆಯಲ್ಲಿ ಜವರೇಗೌಡರು ನಮ್ಮ ಅಪ್ಪಾಜಿ ಲಕ್ಷ್ಮಣಿ ಮನೆಯಲ್ಲಿ ದಿಶಾಮದನವರು ಇಂದ ಆರಾಮಾಗಿ ಮಾಡಿ ಕೂಲಾಗಿ ಮಾಡಿ ಅಂತ ಒಂದು ಪಾಸಿಟಿವ್ ವೈಬ್ ಕೊಟ್ಬಿಟ್ಟು ಒಂದು ಬೆನ್ ಹಾಕ್ತಾರಲ್ಲ ಆಗ ಆ್ಯಕ್ಟ್ರ ಸಿಗೋ ಮಜಾನೇ ಬೇರೆ ಸರ್ ಇದು ಬೇಕಾಗಿರೋದು ಸೊ ಎಲ್ಲೋ ಎಡುವುದಾಗ ಈ ಥರ ಸಪೋರ್ಟ್ ಮಾಡೋದಕ್ಕೆ ಒಬ್ಬ ಕೈ ಹಿಡಿಯಕ್ಕೆ ಯಾರಾದರೂ ಇದ್ದರೆ ಇನ್ನೂ ಸಕ್ಕಳಾಗಿ ಮಾಡ್ಬೋದು ಎಡುವುದ್ರೂ ಪರವಾಗಿಲ್ಲ ನಾನು ಇದೀನಿ ಮಗ ಮಾಡು ನಾನು ವೆಯ್ಟ್ ಮಾಡ್ತೀನಿ ಅಂದ್ಬಿಟ್ಟು ಹೇಳ್ತಾರಲ್ಲ ಯಾರೂ ಆ ಥರ ಮಾಡಿದಿಲ್ಲ ಸರ್ ಜಾಸ್ತಿ ಜನ ಸ್ವಲ್ಪ ಇರಿಟೇಟ್ ಫೀಲ್ ಮಾಡ್ಕೊಂಡ್ಬಿಡ್ತಾರೆ ಆ ಇರಿಟೇಟ್ ಫೀಲ್ ಮಾಡ್ಕೊಂಡಾಗ ಅವ್ರನ್ನ ನೋಡಿ ಆ್ಯಕ್ಟ್ ಮಾಡಿದ್ರು ಇದ್ದಿದ್ದು ಹೋಗ್ಬಿಡುತ್ತೆ ಇನ್ನೊಂದು ಟೇಕ್ ಆಗೋದ್ರಲ್ಲಿ ಇನ್ನೊಂದು ಐದು ಐದಾರು ಆಗುತ್ತೆ ಸೊ ಆ ಥರ ಒಂದು ಪಾಸಿಟಿವ್ ವೈಪ್ ಮದನ್ ಅವರು ಐ ಆಲ್ವೇಸ್ ರೆಸ್ಪೆಕ್ಟ್ ಹರ್ ಅವ್ರ ಮೇಲೆ ಒಂದು ಒಳ್ಳೆ ಗೌರವ ಇದೆ ಶಿ ಇಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈ ತುಂಬಾ ಒಳ್ಳೆ ಫ್ರೆಂಡ್